ಇವತ್ತು ನಡೆದ 5ನೇ ತರಗತಿಯ ಪಬ್ಲಿಕ್ ಪರೀಕ್ಷೆಯ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲನೆಯ ಪ್ರಶ್ನೆ, ಅನು ಬಳಿ 12 ಮಣಿಗಳಿವೆ, ಅವುಗಳನ್ನು 3ರಂತೆ ಗುಂಪು ಮಾಡಿದಾಗ ದೊರೆಯುವ ಗುಂಪುಗಳ ಸಂಖ್ಯೆ. ಒಂದು ಗುಂಪು, ಎರಡು, ಮೂರು. ಒಂದು, ಎರಡು, ಮೂರು, ನಾಲ್ಕು. ಆಪ್ಷನ್ ಬಿ, ನಾಲ್ಕು ಗುಂಪು. ಕೆಳಗಿನ ಚಿತ್ರಗಳಲ್ಲಿ ಇರುವ ಪೆನ್ಸಿಲ್ಗಳಲ್ಲಿ ಅತಿ ಉದ್ದವಾದ ಪೆನ್ಸಿಲ್, ಆಪ್ಷನ್ ನಂಬರ್ 3 ಎ. ಮೂರನೇ ಪ್ರಶ್ನೆ, ಒಬ್ಬ ವ್ಯಾಪಾರಿಯ ಬಳಿ 100ರ 3 ನೋಟುಗಳು, 50ರ 2 ನೋಟುಗಳಿವೆ, ಹಾಗಾದರೆ ಅವನ ಬಳಿ ಇರುವ ಒಟ್ಟು ಹಣ 400 ರೂಪಾಯಿ. ಆಪ್ಷನ್ ಡಿ. ನಾಲ್ಕನೇ ಪ್ರಶ್ನೆ, ಇಟ್ಟಿಗೆಯು ಹೋಲುವ ಘನಾಕೃತಿ, ಆಯತ ಘನ. ಆಪ್ಷನ್ ಸಿ. ಈ ಕೆಳಗಿನ ವಿನ್ಯಾಸದ ಮುಂದಿನ ಚಿತ್ರ, ಫಸ್ಟಿಗೆ ತ್ರಿಭುಜ, ಆಮೇಲೆ ವೃತ್ತ, ಆಯತ. ಈಗ ತ್ರಿಭುಜ, ವೃತ್ತ, ಆಯತ. ಆಪ್ಷನ್ ಎ. ಆರನೇ ಪ್ರಶ್ನೆ, 25 ಗೋಲಿಗಳನ್ನು 5 ಗೆಳೆಯರು ಸಮನಾಗಿ ಹಂಚಿಕೊಂಡರೆ ಪ್ರತಿಯೊಬ್ಬರಿಗೂ ಸಿಗುವ ಗೋಲಿಗಳ ಸಂಖ್ಯೆ. ಆಪ್ಷನ್ 5. 5 ಗೋಲಿಗಳು ಪ್ರತಿಯೊಬ್ಬರಿಗೂ ಸಿಗುತ್ತವೆ. ಚಿತ್ರದಲ್ಲಿರುವ ಘನಾಕೃತಿಯು ಈ ಕೆಳಗಿನ ಘನಾಕೃತಿಯನ್ನು ಸೂಚಿಸುತ್ತದೆ, ಸಿಲಿಂಡರ್. ಈ ಕೆಳಗಿನ ವಿನ್ಯಾಸದ ಮುಂದಿನ ಚಿತ್ರ, ಆಪ್ಷನ್ ಬಿ ಸರಿಯಾದ ಉತ್ತರ. 21ನ್ನು ಪ್ರತಿ ಬಾರಿ 7ರಂತೆ ಇಷ್ಟು ಬಾರಿ ಕಳೆಯಬಹುದು, 3 ಬಾರಿ. ಆಪ್ಷನ್ ಡಿ. ಈ ಕೆಳಗಿನ ಸಂಖ್ಯಾ ವಿನ್ಯಾಸದಲ್ಲಿ ಬಿಟ್ಟು ಹೋದ ಸಂಖ್ಯೆಗಳು ಕ್ರಮವಾಗಿ 23 ಆದಮೇಲೆ ಇಲ್ಲಿ 3 ಸೇರಿಸಬೇಕು, ಅಂದರೆ 26, ನೆಕ್ಸ್ಟ್ ಇಲ್ಲಿ 29, ಇಲ್ಲಿ 3 ಸೇರಿಸಿದರೆ 29ಕ್ಕೆ 3ನ್ನು ಕೂಡಿಸಿದರೆ 32 ಆಗುತ್ತೆ. ಆಪ್ಷನ್ ನಂಬರ್ ಎ. 2000 ಗ್ರಾಂ ಸಕ್ಕರೆಯನ್ನು ಕಿಲೋಗ್ರಾಮ್ಗಳಲ್ಲಿ ವ್ಯಕ್ತಪಡಿಸಿದಾಗ 1 ಕೆಜಿಗೆ 1000 ಗ್ರಾಂ, ಹಾಗಾದರೆ 2000 ಗ್ರಾಮ್ಗೆ 2 ಕಿಲೋಗ್ರಾಮ್. 12ನೇ ಪ್ರಶ್ನೆ, ಈ ಕೆಳಗಿನ ಚಿತ್ರಗಳಲ್ಲಿ ಶಂಕು ಆಕೃತಿ ಹೋಲುವ ವಸ್ತು, ಆಪ್ಷನ್ ನಂಬರ್ ಬಿ. 45 ಲಾಡುಗಳನ್ನು ಪ್ರತಿ ಬಾಕ್ಸ್ನಲ್ಲಿ 9ರಂತೆ ಸಮನಾಗಿ ಇರಿಸಬೇಕಾಗಿದೆ, ಹೀಗೆ ಇರಿಸಲು ಬೇಕಾಗುವ ಬಾಕ್ಸ್ಗಳ ಸಂಖ್ಯೆಯನ್ನು ತಿಳಿಯಲು ಬಳಸುವ ಸೂಕ್ತ ಗಣಿತದ ಮೂಲ ಕ್ರಿಯೆ ಭಾಗಾಕಾರ. ರೀನಾ 3 ಲೀಟರ್ ಮತ್ತು 250 ಮಿಲಿಲೀಟರ್ ಹಾಲನ್ನು, ಮೀನಾ 2 ಲೀಟರ್ 250 ಮಿಲಿಲೀಟರ್ ಹಾಲನ್ನು ಡೈರಿಗೆ ಹಾಕಿದರೆ ಪ್ರತಿಯೊ ಇಬ್ಬರು ಡೈರಿಗೆ ಹಾಕಿದ ಒಟ್ಟು ಹಾಲಿನ ಪ್ರಮಾಣ, ಆಪ್ಷನ್ ಡಿ 5 ಲೀಟರ್ 500 ಮಿಲಿಲೀಟರ್. 2, 4, 6, ನೆಕ್ಸ್ಟ್ ಡ್ಯಾಶ್ 10, ಈ ಸಂಖ್ಯಾ ವಿನ್ಯಾಸದಲ್ಲಿ ಬಿಟ್ಟು ಹೋದ ಸಂಖ್ಯೆ ಇಲ್ಲಿ 8, ಆಪ್ಷನ್ ನಂಬರ್ ಸಿ. ಚಿತ್ರದಲ್ಲಿನ ಗಡಿಯಾರು ಸೂಚಿಸುತ್ತಿರುವ ಸಮಯ 12:15. ಪ್ರಶ್ನೆ ಸಂಖ್ಯೆ 17, ಕೆಳಗಿನ ಚಿತ್ರ ವಿನ್ಯಾಸದ ಮುಂದಿನ ಚಿತ್ರ, ಆಪ್ಷನ್ ನಂಬರ್ ಡಿ. ಒಬ್ಬ ವಿದ್ಯಾರ್ಥಿಯು ಒಂದು ಆಯತವನ್ನು 8 ಸಮಭಾಗಗಳಾಗಿ ಮಾಡಿ 4 ಭಾಗಗಳಿಗೆ ಬಣ್ಣ ಹಚ್ಚುತ್ತಾನೆ. ಬಣ್ಣ ಹಚ್ಚಿದ ಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಬರೆದಾಗ 8ನೆಯ 4. ರಾಮನು 120 ಸೆಕೆಂಡುಗಳ ಕಾಲ ಓಡಿದನು. ಈ ಸಮಯವನ್ನು ನಿಮಿಷಗಳಲ್ಲಿ ಸೂಚಿಸಿದಾಗ 2 ನಿಮಿಷ ಆಗುತ್ತೆ, ಆಪ್ಷನ್ ನಂಬರ್ ಎ. ಚಿತ್ರದಲ್ಲಿ ಕೊಟ್ಟಿರುವ ಲೇಸನ ಉದ್ದವನ್ನು ಅಳತೆ ಪಟ್ಟಿಯ ಸಹಾಯದಿಂದ ಅಳೆದು ಉದ್ದವನ್ನು ಸೂಚಿಸು, 5 ಸೆಂಟಿಮೀಟರ್.